ಮತ್ತೊಮ್ಮೆ ಮದುವೆಯಾದ ಪ್ರಕಾಶ್ ರಾಜ್. ಅರೆ ಏನಪ್ಪ ಇವರಿಗೆ ಈಗಾಗಲೇ ಮದುವೆ ಆಗಿದೆಯಲ್ಲ, ಮತ್ ಯಾಕೆ ಮದುವೆ ಆದ್ರು ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಸ್ಟೋರಿ ಇದೆ. ಸೊ ಅದೇನಪ್ಪ ಅಂದ್ರೆ, ಮೊನ್ನೆ ತಾನೆ ಪ್ರಕಾಶ್ ರಾಜ್ ಅವರು ಮದುವೆಯ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡ್ಕೊಂಡ್ರು. ಆ ಸಂದರ್ಭದಲ್ಲಿ ಇವರ ಮಗ ಒಬ್ಬ ವೇದಾಂತ್ ಅಂತ ಇದ್ದಾನೆ. ಇವರ ಮಗ ಹೇಳ್ತಾನೆ, ನಾನು ನಿಮ್ಮ ಮದುವೆನ ನೋಡಿಲ್ಲ, ಮತ್ತೊಮ್ಮೆ ಮದುವೆ ಆಗಿ ಅಂತ. ಮಗರಿಗೆ ಖುಷಿ ಪಡಿಸುವ ಸಲುವಾಗಿ ಮತ್ತೆ ಅವತ್ತು ಆರಾಧನ ಬದಲಾಯಿಸಿಕೊಂಡು ಮದುವೆ ರೀತಿ ಮಾಡ್ಕೊಂಡಿದ್ದಾರೆ. ಈ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ನನ್ನ ಮಗನಿಗೆ ನನ್ನ ಮದುವೆನ ನೋಡ್ಬೇಕಾಗಿತ್ತಂತೆ, ಅದಕ್ಕಾಗಿ ನಾನು ಮತ್ತೊಮ್ಮೆ ಮದುವೆ ಆಗಿದ್ದೇನೆ. ಇದೇ ರೀತಿ ಅವರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬರೆದುಕೊಂಡು ಫೋಟೋಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇವರು ಸದ್ಯಕ್ಕೆ ಎರಡನೇ ಪತ್ನಿಯ ಜೊತೆ ಸುಖ ಸಂಸಾರವನ್ನ ನಡೆಸುತ್ತಿದ್ದಾರೆ. 2010ರಲ್ಲಿ ಪೋನಿ ವರ್ಮಾ ಅವರನ್ನ ಮದುವೆ ಆಗ್ತಾರೆ ಪ್ರಕಾಶ್ ರಾಜ್ ಅವರು. ಈ ಪೋನಿ ವರ್ಮಾ ಅವರ ಬಗ್ಗೆ ಹೇಳ್ಬೇಕು ಅಂದ್ರೆ, ಇವರು ಕೋರಿಯೋಗ್ರಾಫರ್ ಆಗಿರ್ತಾರೆ. ಸಿನಿಮಾಗೆ ಸಂಬಂಧಪಟ್ಟಂತ ಸಮಯದಲ್ಲಿ ಶೂಟಿಂಗ್ ಸಮಯದಲ್ಲೆಲ್ಲ ಪೋನಿ ವರ್ಮಾ ಅವರು ಪ್ರಕಾಶ್ ರಾಜ್ ಅವರಿಗೆ ಪರಿಚಯವಾಗ್ತಾರೆ. ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ಇನ್ನು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿ ಏನಪ್ಪಾ ಅಂದ್ರೆ, ಪ್ರಕಾಶ್ ರಾಜ್ಗಿಂತ 13 ವರ್ಷ ಚಿಕ್ಕವರು ಈ ಪೋನಿ ವರ್ಮಾ. ನಂತರ ಮನೆಯವ್ರಿಗೂ ಕೂಡ ಒಪ್ಪಿಸುತ್ತಾರೆ, ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಇಬ್ಬರ ಪ್ರೀತಿಗೆ ಪ್ರತಿರೂಪವಾಗಿ ವೇದಾಂತ್ ಎಂಬ ಹುಡುಗ ಜನಿಸುತ್ತಾನೆ. ಇದೇ ಹುಡುಗ ನಾನು ನಿಮ್ಮ ಮದುವೆನ ನೋಡಬೇಕು ಅಂತ ಅಪ್ಪನಿಗೆ ಕೇಳ್ತಾನೆ. ಅದಕ್ಕಾಗಿ ಮೊನ್ನೆ ಮತ್ತೆ ನಾನು ಮದುವೆ ಆಗಿದ್ದೇನೆ ಅಂತ ಸ್ಟೇಟಸ್ ಅನ್ನು ಹಾಕಿಕೊಂಡಿದ್ರು. ಪ್ರಕಾಶ್ ರಾಜ್ ಅವರು ಲಲಿತಾ ಅವರಿಗೆ 2009ರಲ್ಲಿ ವಿಚ್ಛೇದನವನ್ನು ಕೊಟ್ಟರು. ನಂತರದ ದಿನಗಳಲ್ಲಿ 1 ವರ್ಷದ ಬಳಿಕ ಅಂದ್ರೆ 2010ರಲ್ಲಿ ಪೋನಿ ವರ್ಮಾ ಅವ್ರನ್ನ ಮದುವೆಯಾದ್ರು. ಸದ್ಯಕ್ಕೆ ಈಗ ಸುಖ ಸಂಸಾರ ನಡೆಸುತ್ತಿದ್ದಾರೆ. ಫ್ಯಾಮಿಲಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಇವರ ಫ್ಯಾಮಿಲಿ ಅಪರೂಪದ ದೃಶ್ಯಾವಳಿಗಳನ್ನ ನೋಡಬಹುದು. ತುಂಬಾ ಅದ್ಭುತವಾಗಿರುವಂತಹ ನಟ ಇವರಿಗೆ ಈಗ 56 ವರ್ಷ. ಎಲ್ಲಾ ಭಾಷೆಯ ಸಿನಿಮಾಗಳಲ್ಲೂ ಕೂಡ ನಡೆಸಿ ಸೈ ಅನ್ಸ್ಕೊಂಡಿದ್ದಾರೆ. ಉತ್ತಮ ರೀತಿಯಲ್ಲಿ ಅವಾರ್ಡ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಇವರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಮಾತನಾಡುವ ಶೈಲಿ ಎಲ್ಲವೂ ಕೂಡ ಅಭಿಮಾನಿಗಳಿಗೆ ಸೂಪರ್ ಆಗಿ ಇಷ್ಟವಾಗುತ್ತೆ. ಪೋಷಕ ಪಾತ್ರದಲ್ಲಿ ಮಿಂಚಿದ್ದಾರೆ, ಹೀರೋ ಆಗಿ ಮಿಂಚಿದ್ದಾರೆ, ಜೊತೆಗೆ ವಿಲನ್ ಆಗಿಯೂ ಕೂಡ ಕಾಣಿಸಿಕೊಂಡಿದ್ದಾರೆ. ಎಲ್ಲದಕ್ಕೂ ಕೂಡ ಸೈ ಪ್ರಕಾಶ್ ರಾಜ್ ಅವರು. ಸದ್ಯಕ್ಕೆ ಇವರು ಬೆಂಗಳೂರಿನಲ್ಲಿ ವಾಸವಾಗಿರೋದು, ಬೆಂಗಳೂರಿನಲ್ಲಿ ಇವರ ಸ್ವಂತ ಮನೆಯನ್ನು ಕೂಡ ಹೊಂದಿದ್ದಾರೆ. ಸೊ ನಿಮಗೂ ಕೂಡ ಪ್ರಕಾಶ್ ರಾಜ್ ಅವರು ಇಷ್ಟವಾಗಿದ್ರೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.